ಸಕಲರ ಅಮೋಘ ವಾರ್ತೆಗೆ ಸ್ವಾಗತ. ನಾನು ರಮ್ಯಾ. ವಿದ್ಯುತ್ ಕಂಬಗಳ ಮೇಲೆ ಹಾಕಲಾಗಿರುವ ಕೇಬಲ್ ವೈರ್ಗಳನ್ನು ತೆಗೆಯುವ ಬಗ್ಗೆ ಬೆಸ್ಕಾಂ ಸೂಚಿಸಿರುವ ಹಿನ್ನೆಲೆಯಲ್ಲಿ ತುಮಕೂರಿನಲ್ಲಿ ಕೇಬಲ್ ಆಪರೇಟರ್ಗಳು ಸಭೆ ನಡೆಸಿ ಬೆಸ್ಕಾಂನ ಚೀಫ್ ಇಂಜಿನಿಯರ್ಗೆ ಮನವಿ ಪತ್ರ ಕೊಡಲು ತೀರ್ಮಾನಿಸಲಾಯಿತು. ತುಮಕೂರಿನ ಅಮೋಘ ಟಿವಿ ಕಚೇರಿಯಲ್ಲಿ ಸಂಕಲ್ಪ ಕೇಬಲ್ ನೆಟ್ವರ್ಕ್ ಮತ್ತು ಅಮೋಘ ಟಿವಿ ಕೇಬಲ್ ಆಪರೇಟರ್ಗಳ ಸಭೆ ನಡೆಯಿತು. ವಿದ್ಯುತ್ ಕಂಬಗಳ ಮೇಲೆ ಎಳೆಯಲಾಗಿರುವ ಕೇಬಲ್ಗಳನ್ನು ತೆರವುಗೊಳಿಸುವಂತೆ ಸೂಚಿಸಿರುವ ಹಿನ್ನೆಲೆಯಲ್ಲಿ ಸಭೆ ನಡೆಸಿ ಸಾಧಕ ಬಾಧಕಗಳ ಬಗ್ಗೆ ಚರ್ಚೆ ನಡೆಸಲಾಯಿತು. ಅನಂತರ ಸಂಬಂಧಿಸಿದ ಬೆಸ್ಕಾಂ ಹಿರಿಯ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಲು ತೀರ್ಮಾನಿಸಲಾಯಿತು. ಇದಕ್ಕೆ ನಾವೆಲ್ಲ ಒಗ್ಗಟ್ಟಾಗಿ ಇದ್ರೆ ಸೆಕ್ಷನ್ ಆಫೀಸರ್ ಹತ್ರ ಹೋಗ್ಬಿಟ್ಟು ಒಂದು ಲೆಟರ್ ಕೊಟ್ಬಿಟ್ಟು ನಮಗೆ ಆಥರೈಸೇಷನ್ ಕೊಡಿ, ಇಲ್ಲ ನಮಗೆ ಒಂದು ವರ್ಷ ಟೈಮ್ ಕೊಡಿ. ಯಾಕೆಂದರೆ ಒಂದಿನ ಎರಡು ದಿನಕ್ಕೆ ನಾವು ಕೇಬಲ್ನ ಬಿಚ್ಚಿಬಿಟ್ಟು ಬೇರೆ ಕಡೆ ಆರ್ಡರ್ ಮಾಡ್ಕೊಳಕಂತೂ ಆಗೋದಿಲ್ಲ. ಇದ್ರ ಜೊತೆಗೆ ಮಹಾನಗರ ಪಾಲಿಕೆಯವರು ಇನ್ನೊಂದು ನೋಟಿಸ್ ಇಶ್ಯೂ ಮಾಡೋರು, ನಮಗೆ ನೀವು ನಮಗೆ ದುಡ್ಡು ಕಟ್ಟಿ ಅಂತ ಕೂತವ್ರು ಅವರು. ಆ್ಯಕ್ಚುಲಿ ಇವತ್ತು ಮೂರುವರೆಗೆ ಮೀಟಿಂಗ್ ಇತ್ತು, ಇವತ್ತು ಮತ್ತೆ ಪೋಸ್ಟ್ಪೋನ್ ಮಾಡೋರು ಯಾವತ್ತು ಅಂತ ಅವ್ರು ಹೇಳ್ತಾ ಇಲ್ಲ. ಅದರಲ್ಲಿ ಕಮಿಟಿಯವರು ಏನು ಹೇಳ್ತಾ ಇದ್ರು ಅಂದರೆ ನಮಗೆ ಮಹಾನಗರ ಪಾಲಿಕೆಗೆ ರೆವಿನ್ಯೂ ಬೇಕು ಅನ್ನೋ ಉದ್ದೇಶಕ್ಕೆ ಅವರು ನಮ್ಮ ಹತ್ರ ನೀವು ರೆವಿನ್ಯೂ ಕೊಡಿ ಕೇಬಲ್ ಆಪರೇಟರ್ ಅಂತ ಹೇಳಿದ್ದಾರೆ. ಒಂದು ಮೂರು ನಾಲ್ಕು ಸೆಟ್ ನಾವು ಹೋಗಿ ಅಟೆಂಡ್ ಮಾಡಿದ್ವಿ ಮೀಟಿಂಗು, ಅದೆಲ್ಲ ಪೋಸ್ಟ್ಪೋನ್ ಆಗ್ತಾ ಆಗ್ತಾ ಬರುತ್ತೆ. ಅವ್ರನ್ನ ಯಾವತ್ತೂ ಒಂದು ದಿನ ಅವ್ರನ್ನು ನಮ್ಮನ್ನ ಏನೋ ಒಂದು ಕಾರ್ಯಕ್ರಮ ಇಟ್ಕೊಂತಾರೆ. ಅವ್ರನ್ನ ಎದುರಿಸ್ಬೇಕು ಅಂತ ನಾವು ಅಂದರೆ ಅಲ್ಲಿ ಹೋಗಿ ಮೀಟಿಂಗಲ್ಲಿ ಕೂತ್ಕೊಂಡು ಅವ್ರಿಗೆ ಕರೆಕ್ಟಾಗಿ ಮಾತಾಡಬೇಕು. ಹೋಗಿ ನಾವು ಮಾತಾಡ್ದಂಗೆ ಹಿಂಗೆ ಎದ್ಬಿಟ್ಟಿದ್ರೆ ಅವ್ರು ದಿನ ನಮಗೆ ಫೋನ್ ಮಾಡಿಬಿಟ್ಟು ಮೆಸೇಜ್ ಮಾಡ್ತಾನೆ ಇರ್ತಾರೆ, ಮೀಟಿಂಗಿಗೆ ಬನ್ನಿ ಮೀಟಿಂಗಿಗೆ ಬನ್ನಿ. ನಮ್ಮಲ್ಲಿ ಮೀಟಿಂಗಿಗೆ ಬರೋರು 100 ಜನದಲ್ಲಿ ಒಂದು 30 ಜನ ಬರ್ತೀವಿ, ಇನ್ನು 70 ಜನ ಬರಲ್ಲ. ನೀವು ಅವ್ರ ಅಕ್ಕಪಕ್ಕ ಇರೋ ಆಪರೇಟರ್ನ ಅಟ್ಲೀಸ್ಟ್ ಕನ್ವೀನಿಯನ್ಸ್ ಮಾಡಿ ಕರ್ಕೊಂಬರ್ಬೇಕು. ನೀವು ನಾವು ಒಗ್ಗಟ್ಟಾಗಿ ಇಲ್ಲ ಅಂತಂದರೆ ತುಮಕೂರಲ್ಲಿ ಬೇರೆ ನೆಟ್ವರ್ಕ್ಸ್ ಅವರೆಲ್ಲ ನಿನ್ನೆ ನಮ್ಮನ್ನು ಕರೆದಿದ್ರು ರಾಜನ ಮನೆಗೆ ಹೋಗ್ಬರೋಣ ಅಂತ. ನಿನ್ನೆ ರಾಜನ ಮನೆ ಹತ್ರ ಹೋಗಿದ್ವಿ, ಹೋಗ್ಬಿಟ್ಟು ಮಾತಾಡಿಬಿಟ್ಟು ಅವರು ಆಯಿತು ಏನೋ ಒಂದು ಮಾಡಿಸ್ತೀನಿ ಅಂತ ಹೇಳಿದ್ರು. ನಾನು ಒಂದು ಮಾತು ಹೇಳಿದ್ದೆ ಅವ್ರಿಗೆ, ನಮ್ಮದೇ ಒಂದು ಬೇರೆ ಟೀಮ್ ಇದೆ ಸರ್, ನಾವು ಪರ್ಸನಲ್ ಆಗಿ ನೀವು ಭೇಟಿ ಆಗ್ತೀವಿ ಅಂತ ಹೇಳಿದ್ರು ಅವ್ರಿಗೆ. ಯಾರಿಗೆ ರಾಜನಿಗೆ, ರಾಜನ ಹತ್ರ ಒಂದು ಭೇಟಿ ಆಗಬೇಕು, ಪರಮೇಶ್ವರ ಅವ್ರ ಹತ್ರ ಭೇಟಿ ಆಗಬೇಕು. ಇಷ್ಟು ಜನ ಬರೋದು ಬೇಕಿಲ್ಲ, ಸ್ವಲ್ಪ ಒಂದು 10 ಜನ 15 ಜನ ಜೊತೆಗಿದ್ರೆ ಒಂಥರ ಸ್ಟ್ರೆಂತ್ ಇರುತ್ತೆ, ಆಪರೇಟರ್ಸ್ ಇದಾರು ಅನ್ನೋದು ಒಂದು ಸ್ಟ್ರೆಂತ್ ಇರುತ್ತೆ. ಎಲ್ಲರೂ ಬರೋದು ಬೇಡ, ಯಾರ್ಯಾರು ಫ್ರೀ ಇದ್ರೆ ಅವ್ರು ನಾವು ಬರ್ತಾ ಇದೀವಿ ಸರ್ ಅಂತ ಒಂದು ಮೆಸೇಜ್ಗೆ ರಿಪ್ಲೈ ಮಾಡಿ, ನಾವು ಬರ್ತಾ ಇದೀವಿ ಸರ್ ನಾಳೆ ಮೀಟಿಂಗಿಗೆ ನಾವು ಅಟೆಂಡ್ ಮಾಡ್ತಾ ಇರೋದು, ನಮಗೂ ಒಂದು ಧೈರ್ಯ ಬರುತ್ತೆ. ನಾವು ಹಿಂಗೆ ಇದ್ಬಿಟ್ರೆ ಇನ್ನೊಬ್ಬ ನೆಟ್ವರ್ಕ್ ಬರ್ತಾನೆ ಅವನು ಆಕ್ವೇಷನ್ ಮಾಡ್ತಾ ಇರ್ತಾನೆ ನಮ್ಮ ಏರಿಯಲ್ಲಿ, ನಮಗೆ ರೆವಿನ್ಯೂ ಕಮ್ಮಿ ಆಗ್ತಾ ಇರುತ್ತೆ. ಸೊ ಇದಕ್ಕೆ ನಾವು ಒಗ್ಗಟ್ಟಾಗಿ ಇರಬೇಕು ಅನ್ನೋ ಉದ್ದೇಶಕ್ಕೆ ಇವತ್ತೊಂದು ಮೀಟಿಂಗ್ ಮಾಡಿದ್ವಿ. ಎಸ್ ಸಿ ಹತ್ರ EE ಹತ್ರ ಒಂದು ಲೆಟರ್ ಕೊಡೋಕೆ ಹೋಗ್ತಾ ಇದ್ವಿ ಅಸೋಸಿಯೇಷನಿಂದ. ಅವ್ರು ಏನು ಫೈನಲ್ ಡಿಸಿಷನ್ ಮಾಡ್ತಾರೋ ಮಾಡ್ತಾರೋ. ಕಂಬಕ್ಕೆ ಪರ್ಮಿಷನ್ ಕೊಡ್ತಿದ್ರು ಅಂತಂದರೆ ಎಲ್ಲ ಆಪರೇಟರ್ ಕೋಆಪರೇಷನ್ ಮಾಡಲೇಬೇಕಾಗುತ್ತೆ. ಕೋಆಪರೇಟ್ ಮಾಡೋಕ್ಕಾಗಿಲ್ಲ ಅಂತಂದರೆ ನಾವು ಅದನ್ನು ನಿಲ್ಸೋಕ್ಕಂತೂ ಆಗುತ್ತೆ. ತುಮಕೂರಿನ ಜಿಲ್ಲಾ ಸಹಕಾರ ಯೂನಿಯನ್ನಲ್ಲಿ ಜಿಲ್ಲೆಯ ತಾಲೂಕು ವ್ಯವಸಾಯೋತ್ಪನ್ನ ಮಾರಾಟ ಸಹಕಾರ ಸಂಘಗಳ ಅಧ್ಯಕ್ಷರು, ಉಪಾಧ್ಯಕ್ಷರು ಮತ್ತು ಆಡಳಿತ ಮಂಡಳಿ ನಿರ್ದೇಶಕರು ಮತ್ತು ಕಾರ್ಯದರ್ಶಿಗಳಿಗೆ ರಾಜ್ಯ ಮಟ್ಟದ ವಿಶೇಷ ತರಬೇತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ವಿಧಾನ ಪರಿಷತ್ ಸದಸ್ಯ ರಾಜೇಂದ್ರರವರು ತರಬೇತಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ರಾಜೇಂದ್ರರವರು, ತುಮಕೂರು ಜಿಲ್ಲೆಯಲ್ಲಿ ಸಹಕಾರಿ ಕ್ಷೇತ್ರ ಬಲಿಷ್ಠವಾಗಿ ಬೆಳೆದಿದೆ. ಇದಕ್ಕೆ ಕಾರಣ ಸಹಕಾರ ಸಚಿವ ಕೆಎನ್ ರಾಜಣ್ಣ ಅವರು ಸಹಕಾರಿ ಕ್ಷೇತ್ರವನ್ನು ಪಕ್ಷಾತೀತವಾಗಿ ಬೆಳೆಸಿದರೆಂದು ತಿಳಿಸಿದರು. ಸಹಕಾರಿ ಕ್ಷೇತ್ರದಲ್ಲಿ ಯುವಕರು ಮಹಿಳೆಯರಿಗೆ ಆದ್ಯತೆ ದೊರೆಯಬೇಕು, ಸಹಕಾರಿಗಳಿಗೆ ಅನುಕೂಲವಾಗುವಂತೆ ಸಹಕಾರಿ ಕಾಯ್ದೆಯಲ್ಲಿ ತಿದ್ದುಪಡಿ ಆಗಬೇಕೆಂದು ರಾಜೇಂದ್ರ ತಿಳಿಸಿದರು. ಬಲಿಷ್ಠವಾಗಿರುವಂಥ ಸರ್ಪಾಂತನ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಇವರೆಲ್ಲರ ಆಶಯ ಮತ್ತು ಆಶೀರ್ವಾದದಲ್ಲಿ ಒಂದು ರಾಜ್ಯದ ಸಹಕಾರ ಸಚಿವರಾಗಿ ಆಗಿರುವಂಥದ್ದು. ಏನೆಲ್ಲ ಕಳೆದ 2 ತಿಂಗಳಲ್ಲಿ ಬದಲಾವಣೆಗಳನ್ನ ಇಡೀ ರಾಜ್ಯದಲ್ಲಿ ಮಾಡ್ತಾ ಇರುವಂಥದ್ದನ್ನ ಬಹಳ ಜನಕ್ಕೆ ಗೊತ್ತಿದೆ ಅನ್ಕೊತೀನಿ. ಗೊತ್ತಿದ್ದಲ್ಲೇ ಇದ್ದರು ಗೊತ್ತಿರೋದ್ರಿಗೆ ನವಿಲವರಿಗೆ ಏನಾಗ್ತಿದೆ ಅಂತ ರಾಜ್ಯದಲ್ಲಿ ಏನೆಲ್ಲ ಸಹಕಾರಿ ಬದಲಾವಣೆಗಳು ಆಗ್ತಾ ಇದೆ ಅನ್ನೋದನ್ನ ನವೀನವರು ಗೊತ್ತಿದೆ, ಮತ್ತೆ ನಮ್ಮ ಮುಖ್ಯವರು ಗೊತ್ತಿದೆ, ವ್ಯಕ್ತಿಗಳು ಗೊತ್ತಿದೆ. ಒಂದು ಬದಲಾವಣೆಯನ್ನ ಮಾಡಬೇಕು. ಸಹಕಾರಿಗಳು ಇನ್ನ ಹೆಚ್ಚು ಜನ, ವಿಶೇಷವಾಗಿ ಸಹಕಾರಿಗಳು ಅಂತ ಹೇಳಿದ್ರೆ ಬರೀ ಇದ್ರಿಂದ ಗೊತ್ತಿದೆ, ಯುವಕರುಗಳು ಹೆಚ್ಚು ಜನ ಒಂದು ಸಹಕಾರಿ ರಂಗದಲ್ಲಿ ತೊಡಸ್ಕೊಂಡ್ಬೇಕು ಅನ್ನೋದನ್ನ ಆಶಯಗಳನ್ನ ಸಂಪಾದನೆ ಕೇಂದ್ರ ಮತ್ತೆ ಅವ್ರ ಜೊತೆಗಳ ಎಲ್ಲರೂ ಸಹಕಾರಿ ಅಂತ ಹೇಳಿದ್ರೆ ಇಲಾಖೆ ಸಂಬಂಧಪಟ್ಟಂತ ಎಲ್ಲ ಅಧಿಕಾರಿಗಳು ಇವತ್ತು ಬಹಳಷ್ಟು ಜನ
ಇವತ್ತು ಹೆಚ್ಚು ಯುವಕರಿಗೆ ಆದ್ಯತೆಯನ್ನು ಕೊಡಬೇಕು, ಮಹಿಳೆಯರಿಗೆ ಆದ್ಯತೆಯನ್ನು ಕೊಡಬೇಕು ಅನ್ನೋ ದೃಷ್ಟಿಯಲ್ಲಿ ಇವತ್ತು ಸಹಕಾರಿ ಕ್ಷೇತ್ರ ಬಹಳಷ್ಟು ಒಂದು ವಿಶೇಷವಾಗಿ ಒಂದು ಬೇರೆ ಥರದಲ್ಲಿ ಒಂದು ರಾಜ್ಯದಲ್ಲಿ ನಡೀತಾ ಇರುವಂಥದ್ದು ನಾವು ಇದೆಲ್ಲ ನೋಡ್ತಾ ಇದ್ದೀವಿ. ಅದು ಏನು ಇವತ್ತು ನಾವು ಎಲ್ಲ ನಮ್ಮ ಪಿ ಎ ಪಿ ಸಿಸ್ಟರ್ ಎಲ್ಲ ಸೆಕ್ರೆಟರಿಗಳು ಇರ್ಬೋದು, ಮತ್ತೆ ಬರುವಂಥ ಅಧ್ಯಕ್ಷರು ಉಪಾಧ್ಯಕ್ಷರು ನಿರ್ದೇಶಕರುಗಳು ಇವತ್ತು ನಾವು ಒಂದು ದಿನದ ಒಂದು ಎರಡು ಸಬ್ಜೆಕ್ಟ್ ಕೊಂಡು ಒಂದು ಕಾರ್ಯಾಗಾರ ತರಬೇತಿಯನ್ನು ಕೊಡ್ತಾ ಇರುವಂಥದ್ದು. ಒಂದು ಸಹಕಾರಿ ಕಾರ್ಯ ಸ್ವರೂಪ ಮತ್ತು ತಿದ್ದುಪಡಿ ಕುರಿತು ನಮ್ಮ ನಿವೃತ್ತ ಸಹಕಾರ ಸಂಘದ ಎಚ್ ಎಸ್ ನಾಗರಾಜ್ ಅವರು ಒಂದು ಸಬ್ಜೆಕ್ಟ್ ವಿಚಾರದಲ್ಲಿ ನಿಮ್ಮನ್ನ ಆ ತರಬೇತಿ ಕೊಡುವಂಥದ್ದು. ತಂತ್ರ ವ್ಯಾಪಾರ ರಾಜ್ಯ ಸಹಕಾರ ಮಹಾಮಂಡಳದ ವ್ಯವಸ್ಥಾಪಕ ನಿರ್ದೇಶಕ ಕೆಎಸ್ ನವೀನ್ ಮಾತನಾಡಿ, ರಾಜ್ಯದಲ್ಲಿ 192 ಟಿಎಪಿಸಿ ಎಂಎಸ್ಗಳಿದ್ದು ಇದರಲ್ಲಿ ಬಹಳಷ್ಟು ಟಿಎಪಿಸಿ ಎಂಎಸ್ಗಳು ಸಮರ್ಪಕವಾಗಿ ಕಾರ್ಯನಿರ್ವಹಿಸುತ್ತಿಲ್ಲ ಎಂದು ತಿಳಿಸಿದರು. ಆಡಳಿತ ಮಂಡಳಿಗಳು ಚುರುಕಾದರೆ ಮಾತ್ರ ಟಿಎಪಿಸಿ ಎಂಎಸ್ಗಳು ಉತ್ತಮವಾಗಿ ಕಾರ್ಯನಿರ್ವಹಣೆ ಮಾಡುತ್ತದೆ ಎಂದರು. ಅದಕ್ಕೆ ಒಂದು ಹೆಚ್ಚಿನ ಪ್ರೋತ್ಸಾಹ ಅಲ್ಲಿಂದ ಬಂದಾಗ ಮಾತ್ರ ಆ ಕಾರ್ಯಕ್ರಮದ ಯಶಸ್ಸಿಗೆ ಅನುಕೂಲ ಆಗ್ತದೆ. ಈಗ ನಾನು ನಮ್ಮ ಅಧ್ಯಕ್ಷರ ಜೊತೆ ಮಾತಾಡ್ತಾ ಕೊಟ್ಟಿದ್ದಾಗ ಹೇಳ್ತಾ ಇದ್ದೀನಿ, ಸರ್ ನಮ್ಮಲ್ಲಿ 4 TAPCMSಗಳು ಭಾಳ ಉತ್ತಮವಾಗಿ ಕಾರ್ಯನಿರ್ವಹಿಸ್ತಾ ಇದೆ, ಕೆಲವು ಉತ್ತಮ ಅಷ್ಟು ಉತ್ತಮವಾಗಿ ಕಾರ್ಯನಿರ್ವಹಿಸ್ತಾ ಇಲ್ಲ ಅಂತ ಹೇಳ್ತಾ ಇದ್ದೀನಿ. ರಾಜ್ಯದಲ್ಲಿ ಸುಮಾರು 192 TAPCMSಗಳು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಒಂದು ನಮಗೆಲ್ಲರಿಗೂ ತಿಳಿದಂಥ ವಿಚಾರ, ಸುಮಾರು ಒಂದು ದಶಕಗಳ ಹಿಂಭಾಗಕ್ಕೆ ನಾವು ತೆರಳಿದರೆ ತಾಲೂಕು ವ್ಯವಸ್ಥಾಪನ ಮಾರಾಟ ಸಹಕಾರ ಸಂಘಗಳು ಭಾಳ ಉಚ್ಚಾಯ ಸ್ಥಿತಿಯಲ್ಲಿ ಇದ್ದಂಥ ಒಂದು ಸಂದರ್ಭಗಳು ಕೂಡ ಇತ್ತು. ಯಾಕೆ ಅವುಗಳು ಸ್ವಲ್ಪ ಕೆಳಮಟ್ಟಕ್ಕೆ ಹೋಗ್ತಾ ಇದೆ, ಏನಕ್ಕಾಗ್ತಾ ಇದೆ? ನನ್ನ ದೃಷ್ಟಿಯಲ್ಲಿ ಎರಡು, ಒಂದು ಎಲ್ಲಿ ಒಂದು ಜಾಗೃತವಾದ ಆಡಳಿತ ಮಂಡಳಿ ಇರುತ್ತೋ ಅಥವಾ ಎಲ್ಲಿ ಪ್ರತಿಯೊಬ್ಬ ಆಡಳಿತ ಮಂಡಳಿ ನಿರ್ದೇಶಕರುಗಳಿಗೆ ತಮ್ಮ ಕರ್ತವ್ಯ ಜವಾಬ್ದಾರಿ ಹಕ್ಕಿನ ಸಂಪೂರ್ಣ ಅರಿವಿರುತ್ತೋ ಅಂತಹ ಸಂಘಗಳು ಯಾವುದೇ ಕಾರಣಕ್ಕೂ ಕೂಡ ಅದು ಅಧೋಪತಿಗೆ ಅಥವಾ ಹಾಳಾಗಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಪ್ರತಿಯೊಂದರಲ್ಲೂ ಕೂಡ ಅವರು ತಮ್ಮ ತಮ್ಮ ಕೆಲಸ ಕಾರ್ಯಗಳ ಅರಿವು ಸಂಪೂರ್ಣವಾಗಿದ್ದರೆ ಸಂಘವನ್ನು ಮುನ್ನಡೆಸೋದಕ್ಕೆ ಖಂಡಿತವಾಗಲೂ ಸಾಧ್ಯ ಆಗುತ್ತೆ. ಆ ನಿಟ್ಟಿನಲ್ಲಿ ಇವತ್ತು ಮೊದಲನೇ ಸೆಷನ್ ಏನು ಹೇಳ್ತಾ ಇದ್ದಾರೆ, ನಿಮ್ಮ ನಿಮ್ಮ ಕರ್ತವ್ಯಗಳು ಜವಾಬ್ದಾರಿಗಳು ಹಾಗೂ ಏನು ಕಾಯ್ದೆಯಲ್ಲಿ ನಿಮಗಿರತಕ್ಕಂಥ ಅವಕಾಶಗಳೇನಿದೆ, ಒಂದು ಸಂಘವನ್ನು ಬೆಳೆಸಬೇಕಾದ್ರೆ ಏನೇನು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಬೇಕು ಅನ್ನೋದ್ರ ಬಗ್ಗೆ ಒಂದು ಸ್ಪಷ್ಟವಾದ ಪರಿಕಲ್ಪನೆಗಳು ಏನಿದೆ ಇವುಗಳನ್ನು ನಾವು ಮಾಡಬೇಕಾಗುತ್ತೆ. ಎಲ್ಲರಿಗೂ ತಿಳಿದಂಥ ವಿಚಾರ ಏನಂದರೆ TAPCMSಗಳ ಬಹಳ ಮುಖ್ಯ ಉದ್ದೇಶ ನಾವು ರೈತರು ಬೆಳೆದಂಥ ವ್ಯವಸಾಯೋತ್ಪನ್ನ ಸಂಘಗಳಿಗೆ ಒಂದು ಮಾರಾಟ ವ್ಯವಸ್ಥೆಯನ್ನು ಕಲ್ಪಿಸಬೇಕು. ಬದಲಾದ ಸನ್ನಿವೇಶದಲ್ಲಿ ಇದು ನಾವು ನಿರೀಕ್ಷಿತ ಮಟ್ಟಕ್ಕೆ ಆ ಒಂದು ಮಾರಾಟ ವ್ಯವಸ್ಥೆ ಕಲ್ಪಿಸಬೇಕಾಗಿದ್ದರೂ ಕೂಡ ನಾವು ಎಲ್ಲ ತಾಲೂಕು ವ್ಯವಸಾಯೋತ್ಪನ್ನ ಸಹಕಾರ ಸಂಘಗಳು ಕೂಡ ಉತ್ತಮವಾದ ಆಸ್ತಿಗಳನ್ನು ಹೊಂದಿವೆ. ಜಿಲ್ಲಾ ಸಹಕಾರ ಯೂನಿಯನ್ ಅಧ್ಯಕ್ಷ ಬಿಜಿ ವೆಂಕಟೇಗೌಡ, ಸಹಕಾರ ಸಂಘಗಳ ಉಪನಿಬಂಧಕ ಎಚ್ ಮೂರ್ತಿ, ನಿರ್ದೇಶಕ ರಾಮಚಂದ್ರಯ್ಯ, ಉಪಾಧ್ಯಕ್ಷ ಕಾಂತರಾಜು, ಸಿಇಒ ಮಹಾಂತೇಶ್ ಹಿರೇಮಠ್ ಹಾಗೂ ಮತ್ತಿತರರು ಹಾಜರಿದ್ದರು. ಕ್ಯಾಮರಾಮನ್ ಚೇತನ್ ಜೊತೆ ಮಾರುತಿ ಪ್ರಸಾದ್, ಅಮೋಕ್ ಟಿವಿ, ತುಮಕೂರು. ಅಖಿಲ ಕರ್ನಾಟಕ ಮಾಳಿ ಮಾಲಗಾರ ಸಮಾಜದ ಹಾಗೂ ನಿಯೋಗದಿಂದ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರು ಮತ್ತು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘಗಳ ಅಧ್ಯಕ್ಷ ಉಪಾಧ್ಯಕ್ಷರಿಗೆ ಸತ್ಕಾರ ಸಮಾರಂಭ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಮಾಳಿ ಮಾಲಗಾರ ಸಮಾಜದಿಂದ ಆಯ್ಕೆಯಾದ ಅಭ್ಯರ್ಥಿಗಳು, ಗ್ರಾಮ ಪಂಚಾಯಿತಿ ಹಾಗೂ ಕೃಷಿ ಪತ್ತಿನ ಸಹಕಾರಿ ಸಂಘಗಳಿಗೆ ಆಯ್ಕೆಯಾದ ಅಧ್ಯಕ್ಷರುಗಳಿಗೆ ಉಪಾಧ್ಯಕ್ಷರುಗಳಿಗೆ ಸತ್ಕಾರ ಕಾರ್ಯಕ್ರಮವನ್ನು ಶ್ರೀ ಚನ್ನಬಸವೇಶ್ವರ ವಿದ್ಯಾವರ್ಧಕ ಸಂಘದ ಶ್ರೀ ಮಾಧವಾನಂದ ಭವನದಲ್ಲಿ ಜರುಗಿತು. ಕಾರ್ಯಕ್ರಮದ ಉದ್ಘಾಟನೆಯನ್ನು ಅಖಿಲ ಕರ್ನಾಟಕ ಮಾಳಿ ಮಾಲಗಾರ ಸಮಾಜದ ಅಧ್ಯಕ್ಷರು, ಕಾಡು ಮಾಳಿ ಹಾಗೂ ಮಾಳಿ ಮಾಲಗಾರ ಸಮಾಜದ ಅಧ್ಯಕ್ಷರು ಸಿವಿ ಕುಲಗೌಡ ಹಾಗೂ ವೇದಿಕೆ ಮೇಲಿದ್ದ ಗಣ್ಯರು ಸಸಿಗೆ ನೀರುಣಿಸುವ ಮೂಲಕ ಚಾಲನೆಯನ್ನು ನೀಡಿದರು. ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಮಾಳಿ ಮಾಲಗಾರ ಸಮಾಜದ ನಿಯೋಗದ ಅಧ್ಯಕ್ಷರು ಡಾಕ್ಟರ್ ಸಿಬಿ ಕುಲಿಗೌಡ, ತಮ್ಮ ಅಖಿಲ ಕರ್ನಾಟಕ ಮಾಳಿ ಮಾಲಿಗಾರ ಸಮಾಜದವರಿಗೆ ನಿಗಮ ಮಂಡಳಿಯನ್ನು ಸ್ಥಾಪಿಸದೆ ಹೋದರೆ ನನ್ನ ಪ್ರಾಣವನ್ನ ತ್ಯಾಗ ಮಾಡಿಯಾದರೂ ಕೂಡ ನಿಗಮವನ್ನು ಸ್ಥಾಪಿಸಿ ತೀರುತ್ತೇನೆ ಎಂದರು. ನಮ್ದು ಆಗಲಿಲ್ಲ ಅಂದ್ರೆ
ಸಾಹಿತಿಗಳಾದ ವಿಎಸ್ ಮಾಳಿ, ಗಿರೀಶ್ ಬುಟಾಳೆ, ಅಪ್ಪಸಾಬ ಕುಲಗೌಡ, ಮಹಂತೇಶ ಮಾಳಿ, ಬಸವನ್ಯಪ್ಪ ಬೊಮ್ಮಲವಾಡ, ಆರ್ಕೆ ಬಾಗಿ, ಮುರುಗೆಪ್ಪ ಮಾಲಗಾರ ಹಾಗೂ ಇತರರು ಹಾಜರಿದ್ದರು. ಮಹದೇವ್ ಕಾಂಬಳೆ, ಅಮುಕ್ ಟಿವಿ ರಾಯಭಾಗ. ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಕಸಬಾ ಗ್ರಾಮಗಳಲ್ಲಿ ರಾಜ್ಯದಲ್ಲೇ ಪ್ರಥಮ ಬಾರಿಗೆ ತಾಲೂಕಿನಲ್ಲಿ 3,000 ಹೆಚ್ಚು ಅರಣ್ಯ ಪ್ರದೇಶ ಒತ್ತುವರಿ ತೆರವು ಕಾರ್ಯಾಚರಣೆ ಪ್ರಾರಂಭಿಸಲಾಗಿದೆ. ಅರಣ್ಯ ಪ್ರದೇಶ ಒತ್ತುವರಿ ತೆರವು ಕಾರ್ಯಾಚರಣೆ ನಡೆಸಿದ್ದು, ರಾತ್ರಿ ಹಗಲು ಜೆಸಿಪಿ ಡೋರ್ಜರ್ ವಾಹನಗಳ ಸಮೇತ ಅರಣ್ಯ ಇಲಾಖೆ ಅಧಿಕಾರಿಗಳು ಆರ್ಭಟಿಸುತ್ತಿದ್ದಾರೆ. 1,600 ಪ್ರದೇಶದಲ್ಲಿನ ಒತ್ತುವರಿ ತೆರವಿಗೆ ಕಾರ್ಯಾಚರಣೆ ಆರಂಭಿಸಿದ ಜಿಲ್ಲಾ ಅರಣ್ಯ ಇಲಾಖೆ ಅಧಿಕಾರಿಗಳು ಕಳೆದ 5 ದಿನಗಳಿಂದ ಬರೋಬ್ಬರಿ 560 ಒತ್ತುವರಿ ತೆರವುಗೊಳಿಸಿ ಜಮೀನನ್ನು ವಶಕ್ಕೆ ಪಡೆದಿದ್ದಾರೆ. ಒತ್ತುವರಿ ಪ್ರದೇಶದಲ್ಲಿ 1,000 ಮಾವಿನ ಮರಗಳು, ಪೌಲ್ಟ್ರಿ ಹೌಸ್, ಕೃಷಿ ಹೊಂಡ, ಮನೆಗಳು, ಪಂಪ್ಹೌಸ್ ಸೇರಿದಂತೆ ತೋಟದ ಮನೆಗಳು ಧ್ವಂಸವಾಗಿದೆ. ನಮ್ಮ ಜಮೀನಿಗೆ ಸರ್ಕಾರಿ ದಾಖಲೆ ಇದ್ದರೂ ಅರಣ್ಯ ಇಲಾಖೆ ದೌರ್ಜನ್ಯದಿಂದ ಆಸ್ತಿ ನಾಶ ಮಾಡಿದೆ, ಕಾನೂನು ಹೋರಾಟ ನಡೆಸುವುದಾಗಿ ರೈತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ದರಖಾಸ್ತಲ್ಲಿ ಆಗಿ ಕೋಡಿಯಾಗಿ 40 ವರ್ಷ ಆಗಿದೆ. ಮರಗಳು ನೆಟ್ಟು ನಾವು 40 ವರ್ಷ ಆಗಿದೆ. ಇದರಲ್ಲಿ ಪಾಲಿ ಹೌಸ್ ಇದೆ, ಪ್ಯಾಕ್ ಹೌಸ್ ಇದೆ, ಕೋಳಿ ಫಾರ್ಮ್ ಕಟ್ತಾ ಇದ್ವಿ, ಆ ಕೋಳಿ ಕೃಷಿ ಹೊಂಡ ಇದೆ, ಎಲ್ಲವನ್ನು ಧ್ವಂಸ ಮಾಡಿದ್ದಾರೆ. 40 ವರ್ಷದ ಮರಗಳನ್ನು ಧ್ವಂಸ ಮಾಡಿದ್ದಾರೆ. ಯಾಕೆ ಫಾರೆಸ್ಟಲ್ಲಿ ಮರಗಳಿರಬಾರ್ದ, ಮಾವಿನ ಗಿಡಗಳಿರಬಾರ್ದ, ಶ್ರೀಗಂಧ ಗಿಡಗಳಿರಬಾರ್ದ, ಬೇವಿನ ಗಿಡಗಳಿರಬಾರ್ದ, ಎಲ್ಲವನ್ನು ಕಿತ್ತಾಕಿದ್ದಾರೆ. ಒಂದು ಇದು ಫಾರೆಸ್ಟ್ ಲ್ಯಾಂಡ್ ಅಂತ ನಮಗೆ ಏನು ಇಂಟಿಮೇಷನ್, ಯಾರು ರೈತರಿಗೂ 99% ರೈತರಿಗೆ ಯಾರಿಗೂ ಯಾವುದೇ ನೋಟಿಸ್ ಕೊಟ್ಟಿಲ್ಲ. ನೋಟಿಸ್ ಕೊಡ್ದಿರನೇ ಏನು ಮಾಡಿದಿರನೇ ಯಾವ ಇದು ಇಲ್ಲ. ರಾತ್ರಿ 1 ಗಂಟೆಗೆ ಬಂದು ದೌರ್ಜನ್ಯವಾಗಿ ಮರಗಳನ್ನು ಕಡ್ದಾಕಿದ್ದಾರೆ. ರಾತ್ರಿ ಹೊತ್ತು ಮಾಡಿರೋ ಕಾರ್ಯಾಚರಣೆ ಇದು, ಬೆಳಗ್ಗೆ ಹೊತ್ತು ಮಾಡಿಲ್ಲ. ನಮಗೆ ಇಂಟಿಮೇಷನೇ ಇಲ್ಲ ಹಿಂಗೆ ಬಂದು ಕಡಿತಾರೆ ಅನ್ನೋದು. ಅಲ್ಲ, ಅವ್ರ ಜಾಗ ಆಗಿದ್ರೆ ಅವ್ರು ಮಾಡ್ಕೊಳ್ಳಿ, ನಮಗೂ ಯಾವುದೋ ಅಬ್ಜೆಕ್ಷನ್ ಇಲ್ಲ. ಇದು ನಮ್ಮ ಜಾಗ ಅನ್ನೋದಕ್ಕೆ ನಮ್ಮ ಹತ್ರ ಎಲ್ಲ ದಾಖಲಾತಿಗಳಿದ್ದಾವೆ. ಅವ್ರು ಹೇಳ್ತಾರೆ ನಮ್ಮ ಹತ್ರ ದಾಖಲಾತಿ, ನಮ್ಮ ಹತ್ರನೂ ದಾಖಲಾತಿ. ಹೈಕೋರ್ಟಲ್ಲಿ ಶ್ರೀನಿವಾಸಪುರ ಕೋರ್ಟಿಂದ ಕೋಲಾರ ಕೋರ್ಟು, ಹೈಕೋರ್ಟು, ಎಲ್ಲ ಕೋರ್ಟಲ್ಲೂ ನಮಗೆ ಆಗಿರೋದು ಎಲ್ಲೋ ಅವರು ಫಾರೆಸ್ಟ್ ಲ್ಯಾಂಡ್ ಅಂತ ಪ್ರೂವ್ ಮಾಡ್ಕೊಂಡಿಲ್ಲ. ಪೋಡಿ ಆಗಿ 40 ವರ್ಷ ಆಗಿದೆ ಸರ್. ಅರಣ್ಯ ಭವನಲ್ಲಿ ಕನ್ಸರ್ವೇಟಿವ್ ಫಾರೆಸ್ಟಲ್ಲಿ ಕೂಡ ಅವರು ಪ್ರೂವ್ ಮಾಡ್ಕೊಂಡಿದ್ದಕ್ಕೆ ಜಾಯಿಂಟ್ ಸರ್ವೆ ಮಾಡಿ ಅಂತ ಕೂಡ, ಇದು ವಿತಿನ್ 4 ಮಂತ್ಸ್ ಜಾಯಿಂಟ್ ಸರ್ವೆ ಮಾಡಿ ಅಂತ ಕೂಡ ಕೊಟ್ಟಿದ್ದಾರೆ 2007. ಇವಾಗವರೆಗೂ ಜಾಯಿಂಟ್ ಸರ್ವೆ ಮಾಡಿಲ್ಲ. ರಾತ್ರಿ ರಾತ್ರಿ ಬಂದು ಕಡ್ದಾಕೋದು ಮರ, 40 ವರ್ಷ ಮರ ಕಿತ್ತಾಕಬೇಕು ಅಂದರೆ ಏನು, ರೋಡಲ್ಲಿರೋ ಮರ ಕೇಳೋದೆ ತಪ್ಪಲ್ಲ ಸರ್. ಅದಂಗೆ ಮಿನಿಮಮ್ 30,000 ಮರಗಳನ್ನು ಕಡ್ದಿದ್ದಾರೆ. ಪರಿಸರವಾದಿಗಳು ಏನು ಮಾಡ್ತಾಯಿದ್ದಾರೆ ಈ ಸ್ಟೇಟಲ್ಲಿ, ಯಾರನ್ನು ಇದಾರಾ ಇಲ್ಲ ಅನ್ನೋದು ಕೂಡ ಗೊತ್ತಿಲ್ಲ ನಮಗೆ. ಕರ್ನಾಟಕ ರಕ್ಷಣಾ ಸಮಿತಿಯ ಸಂಸ್ಥಾಪಕ ಅಧ್ಯಕ್ಷ ಮಂಚನಬೆಲೆ ಡ್ಯಾನ್ ಶ್ರೀನಿವಾಸರವರ ನೇತೃತ್ವದಲ್ಲಿ ಕರ್ನಾಟಕ ರಕ್ಷಣಾ ಸಮಿತಿಯ ವತಿಯಿಂದ ಗುಡಿಬಂಡೆಯ ತಹಶೀಲ್ದಾರ್ ಶ್ರೀಮತಿ ಮನೀಷಾರವರನ್ನ ಸನ್ಮಾನಿಸಲಾಯಿತು. ಗುಡಿಬಂಡೆಯ ತಹಶೀಲ್ದಾರ್ ಮನೀಷರವರು ಕನ್ನಡ ಸಾಹಿತ್ಯ ಪರಿಷತ್ತಿನ ಕನ್ನಡ ಭವನದ ನಿರ್ಮಾಣಕ್ಕಾಗಿ ಸ್ಥಳ ಮಂಜೂರು ಮಾಡಿ ಕನ್ನಡ ಭಾಷೆಯ ಉಳಿವು ಹಾಗೂ ಅಭಿವೃದ್ಧಿಗೆ ತಮ್ಮ ಸಹಕಾರ ನೀಡಿದ್ದು, ಇದರಿಂದ ಕನ್ನಡ ಭಾಷಾ ಕಲಾವಿದರು ಹಾಗೂ ಕನ್ನಡ ಸಾಹಿತ್ಯ ಅಭಿವೃದ್ಧಿಗೆ ಅನುಕೂಲವಾಗಲಿದೆ. ಕನ್ನಡದ ಉಳಿವು ಹಾಗೂ ಅಭಿವೃದ್ಧಿಗಾಗಿ ಸಹಕರಿಸುವ ಎಲ್ಲ ಹೃದಯವಂತರನ್ನ ಸನ್ಮಾನಿಸಿ ಗೌರವಿಸುವ ಪರಿಪಾಠವನ್ನ ನಮ್ಮ ಸಂಘಟನೆ ಹೊಂದಿದೆ. ಆದ್ದರಿಂದ ತಹಶೀಲ್ದಾರ್ ಮನೀಷರವರನ್ನ ಸನ್ಮಾನಿಸಲಾಯಿತು. ಹೀಗೆಂದು ಕರ್ನಾಟಕ ರಕ್ಷಣಾ ಸಮಿತಿಯ ಸಂಸ್ಥಾಪಕ ಅಧ್ಯಕ್ಷ ಮಂಚನಬೆಲೆ ಡ್ಯಾನ್ಸ್ ಶ್ರೀನಿವಾಸ್ ತಿಳಿಸಿದರು. ಮತ್ತು ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಭವನ ಒಂದು ಜಾಗವನ್ನು ಕೊಟ್ಟಿರ್ತಾರೆ. ಅದು ತುಂಬ ಕಲಾವಿದರಿಗೆ ಮತ್ತು ಸಾಹಿತಿಗಳಿಗೆ ಅನುಕೂಲವಾಗುವಂಥ ಕೆಲಸ ಮಾಡಿದ್ದಾರೆ. ಹಾಗಾಗಿ ಆ ಉದ್ದೇಶಗಳಿಂದ ಒಳ್ಳೆಯ ಕೆಲಸ ಮಾಡಿದವರನ್ನು ಅಭಿನಂದಿಸೋದು ನಮ್ಮ ಸಂಘಟನೆಗಳ ಧರ್ಮ ಅಂತ ಹೇಳ್ತಾ
ಇವತ್ತು ಈ ಕಾರ್ಯಕ್ರಮ ಬಂದಿದ್ವಿ. ಎಲ್ಲರಿಗೂ ನಮಸ್ಕಾರ. ಅಲ್ಲ ಸರ್, ಈಗ ಸರ್ವೆ ನಂಬರ್ ಎಷ್ಟು ಇಷ್ಟು ಮಂಜೂರು ಮಾಡಿದ್ದಾರೆ ಆದೇಶ ಪ್ರತಿ ಗುಡಿಬಂಡೆ 250ರಲ್ಲಿ 23 ಗುಂಟೆ ಜಮೀನನ್ನು ನಮ್ಮ ಗುಡಿಬಂಡೆ ತಾಲೂಕು ಕನ್ನಡ ಸಾಹಿತ್ಯ ಭವನಕ್ಕಾಗಿ ನಮ್ಮ ಕನ್ನಡ ಸರ್ಕಾರ ಅಂದರೆ ತಹಸೀಲ್ದಾರ್ ಮೇಡಮ್ ಅವರು ಎಸ್ಸಿ ಡಿಸಿ ಎಲ್ಲರೂ ಸೇರ್ಕೊಂತಾರೆ, ನಮಗೆ ಮಂಜೂರು ಆಗಿದೆ. ಅದರದ್ದು ಪಾಣಿ ಬೇಕಾದರೂ ಬೇಕಂದರೆ ಇಂಗ್ಲೀಷ್ ತಮ್ಮ ವಾಟ್ಸಪ್ ಕಳಿಸ್ಕೊಡ್ತೀವಿ, ಇಲ್ಲ ಡೈರೆಕ್ಟಾಗಿ ಕೊಡ್ತೀವಿ. ಅಂದರೆ ಮಾಡಿ ಇರಲಿ ಅದು ಜಾಗ ಎಲ್ಲಿ ಅಂತಂದರೆ ಏನು ನಮಗೆ 6 ಎಕರೆ ನಮ್ಮ ಸ್ಟೇಡಿಯಮ್ಗೆ ಕೊಟ್ಟಿದ್ದಾರೆ. ಆ ಸ್ಟೇಡಿಯಂ ಮತ್ತು ಅದರ ಪಕ್ಕದಲ್ಲಿ ಅಂಬೇಡ್ಕರ್ ಭವನ, ಅದರ ಹಿಂಭಾಗ ಕನ್ನಡ ಭವನ ರಸ್ತೆಗೇನೆ ಬರುತ್ತೆ ರೋಡ್ಗೆ. 23 ಇನ್ನು ಈ ಸಮಯದಲ್ಲಿ ಚಿಕ್ಕಬಳ್ಳಾಪುರ ಉಪವಿಭಾಗಾಧಿಕಾರಿ ಅಶ್ವಿನ್, ಕರ್ನಾಟಕ ರಕ್ಷಣಾ ಸಮಿತಿಯ ಸಂಸ್ಥಾಪಕ ಅಧ್ಯಕ್ಷ ಮಂಚನಬಲೆ ಡ್ಯಾನ್ ಶ್ರೀನಿವಾಸ್, ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಪ್ರೆಸ್ ಸುಬ್ಬರಾಯಪ್ಪ, ಗಂಗಾಧರ್ ಚರಣ್, ರೈತ ಸಂಘದ ತಾಲೂಕು ಅಧ್ಯಕ್ಷ ಉದಯಶಂಕರ್ ಸೇರಿದಂತೆ ಮುಂತಾದವರು ಹಾಜರಿದ್ದರು. ವೀರಶೇಖರ್, ಅಮುಕ್ ಟಿವಿ, ಗುಡಿಬಂಡೆ. ದೇವನಹಳ್ಳಿ ಪಟ್ಟಣದ ಅಂಬೇಡ್ಕರ್ ಭವನದಲ್ಲಿ ಕರ್ನಾಟಕ ಯೋಗಾಸನ ಕ್ರೀಡಾ ಸಂಸ್ಥೆ ವತಿಯಿಂದ ಜಿಲ್ಲಾವಾರು ಯೋಗಾಸನ ಸ್ಪರ್ಧೆ ಆಯೋಜನೆ ಮಾಡಲಾಗಿತ್ತು. ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಸಚಿವ ಕೆಎಚ್ ಮುನಿಯಪ್ಪ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ 4 ಯೋಗಪಟುಗಳು ರಾಷ್ಟ್ರ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದ ಯೋಗ ಸ್ಪರ್ಧೆಗೆ ಅರ್ಹತೆ ಪಡೆದಿದ್ದು ಅವರಿಗೆ ಸರ್ಕಾರದಿಂದ ತಲಾ 1 ಲಕ್ಷ ಸಹಾಯಧನವನ್ನು ನೀಡಿ ಪ್ರೋತ್ಸಾಹಿಸಲಾಗುವುದು, ಜೊತೆಗೆ ಭವಿಷ್ಯದಲ್ಲಿ ಹೆಚ್ಚಿನ ತರಬೇತಿ ಮಾರ್ಗದರ್ಶನಕ್ಕೆ ಎಲ್ಲಾ ರೀತಿಯ ಸಹಕಾರ ನೀಡಲಾಗುವುದು ಎಂದು ತಿಳಿಸಿದರು. ದಿನನಿತ್ಯದ ಅಭ್ಯಾಸಗಳಲ್ಲಿ ಪ್ರತಿಯೊಬ್ಬರೂ ಯೋಗಾಭ್ಯಾಸವನ್ನು ಅಳವಡಿಸಿಕೊಳ್ಳಬೇಕಾಗಿದೆ. ಒತ್ತಡದ ಕೆಲಸದಿಂದಾಗಿ ಒತ್ತಡಮಯ ಮನಸ್ಸನ್ನ ಹಗುರ ಮಾಡಲು ಯೋಗ ಸಹಾಯ ಆಗಲಿದೆ. ದೈಹಿಕವಾಗಿ ಬಲಶಾಲಿಯಾಗಲು ಯೋಗವು ಸಹಕಾರಿಯಾಗಲಿದೆ. ಹಾಗಾಗಿ ಯೋಗಾಭ್ಯಾಸಕ್ಕೆ ಮುಂದಾಗಬೇಕು ಎಂದು ಸಲಹೆ ನೀಡಿದರು. ಮಾಜಿ ಸಂಸದರಾದ ಶ್ರೀ ನಾರಾಯಣಸ್ವಾಮಿ ಮಾತನಾಡಿ, ಯೋಗ ಮಾಡುವುದರಿಂದ ಆರೋಗ್ಯವನ್ನು ಉತ್ತಮವಾಗಿ ಕಾಪಾಡಿಕೊಳ್ಳಬಹುದು. ಒತ್ತಡ ಜೀವನದ ನಡುವೆ ಮಾನಸಿಕವಾಗಿ ಸದೃಢಗೊಳಿಸಲು ಯೋಗ ಸಹಕಾರಿಯಾಗಲಿದೆ. ಆರೋಗ್ಯಕ್ಕೆ ಮನಸ್ಸು ಎಷ್ಟು ಸಹಕಾರಿಯಾಗಿ ಇದೆಯೋ ಅದೇ ರೀತಿ ಮನಸ್ಸಿನ ಆರೋಗ್ಯಕ್ಕೆ ಯೋಗ ಸಹಕಾರಿಯಾಗಲಿದೆ. ದೇಹದಲ್ಲಿ ಕಂಡು ಕಾಣದ ಇರುವ ಅನೇಕ ಕಾಯಿಲೆಗಳಿಗೆ ಯೋಗ ಒಂದು ರಾಮಬಾಣವಾಗಿದೆ ಎಂದು ತಿಳಿಸಿದರು. ಯೋಗಾಸನದ ಕಲೆಯಿಂದ ನಮ್ಮೆಲ್ಲರೂ ಕೂಡ ರಂಜಿಸಿರುವಂತಹ ಮತ್ತು ರಾಜ್ಯ ರಾಷ್ಟ್ರ ಹಾಗೂ ಅಂತಾರಾಷ್ಟ್ರ ಮಟ್ಟದಲ್ಲಿ ಯೋಗಪಟುಗಳಾಗಿ ನಮ್ಮ ರಾಷ್ಟ್ರಕ್ಕೆ ಕೀರ್ತಿಯನ್ನು ತಂದಿರುವಂಥ ಕಿರಿಯ ಯೋಗ ಸೋದರ ಸೋದರಿಯರೆ ಬಂದು ನೂರಾರು ವರ್ಷಗಳಿಂದ ನಮ್ಮ ಭರತಖಂಡದಲ್ಲಿ ಪ್ರಾರಂಭಗೊಂಡಂಥ ಈ ಕಲೆ ಈ ದಿವಸ ರಾಷ್ಟ್ರಕ್ಕಷ್ಟೇ ಅಲ್ಲ ವಿಶ್ವದ ಬಹುತೇಕ ಎಲ್ಲ ರಾಷ್ಟ್ರಗಳಿಗೂ ಒಪ್ಪಿರುವಂಥ ಒಂದು ದೈಹಿಕ ಮಾನಸಿಕ ಆರೋಗ್ಯವನ್ನು ಕಾಪಾಡುವಂಥ ಮನಃಶಾಂತಿಯನ್ನು ತರುವಂಥ ಒಂದು ಕ್ರೀಡೆಯಾಗಿ ಮಾರ್ಪಟ್ಟಿರುವಂಥದ್ದು. ಅದನ್ನು ನಾವು ಜಾತ್ಯತೀತವಾಗಿ ಭಾಷಾತೀತವಾಗಿ ಎಲ್ಲ ಪ್ರದೇಶಗಳಲ್ಲೂ ಕೂಡ ಇದನ್ನು ನಾವು ಅಧ್ಯಯನ ಮಾಡ್ತಾ ಇರುವಂಥ ಒಂದು ಪಠ್ಯಕ್ರಮವಾಗಿ ಕೂಡ ಈಗ ಅದು ಪ್ರಾರಂಭ ಆಗಿರುವಂಥದ್ದು. ನಾನು ಹೆಚ್ಚಿಗೆ ಇದೇ ಸಂದರ್ಭದಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷ ಬಿ ರಾಜಣ್ಣ, ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಯೋಗಾಸನ ಕ್ರೀಡಾ ಸಂಸ್ಥೆ ಅಧ್ಯಕ್ಷ ಎಸ್ ಮಾರುತಿ, ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷೆ ಅನಂತಕುಮಾರಿ ಚಿನ್ನಪ್ಪ ಹಾಗೂ ಅನೇಕ ಮುಖಂಡರುಗಳು ತರಬೇತಿಗಾರರು ಹಾಜರಿದ್ದರು. ಶಂಕರ್, ಅಮೋಕ್ ಟಿವಿ, ದೇವನಹಳ್ಳಿ. ಚಾಮರಾಜನಗರದಲ್ಲಿ ಬೈಕ್ ಹಾಗೂ ಆಟೋ ಮುಖಾಮುಖಿ ಡಿಕ್ಕಿ ಹೊಡೆದ ಪರಿಣಾಮ ರಸ್ತೆಯಲ್ಲಿ ರಕ್ತದ ಮಡುವಿನಲ್ಲಿ ನರಳಾಡುತ್ತಿದ್ದ ಇಬ್ಬರ ಯುವಕರ ನೆರವಿಗೆ ಧಾವಿಸಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮಾನವೀಯತೆ ಮರೆದಿದ್ದಾರೆ. ಚಾಮರಾಜನಗರದಲ್ಲಿ ಪೂರ್ವಭಾವಿ ಸಭೆಯಲ್ಲಿ ಭಾಗವಹಿಸಿದ ಬಳಿಕ ಸಚಿವರು ಮಂಡ್ಯಕ್ಕೆ ತೆರಳುತ್ತಿದ್ದರು. ನಗರದ ಹೊರವಲಯದ ಸಂತೇಮರಳ್ಳಿ ಮುಖ್ಯ ರಸ್ತೆಯ ದೊಡ್ಡರಾಯಪೇಟೆ ಕ್ರಾಸ್ ಬಳಿ ಬೈಕ್ನಲ್ಲಿ ಚಲಿಸುತ್ತಿದ್ದ ಇಬ್ಬರು ಯುವಕರು ಆಟೋ ಡಿಕ್ಕಿ ಹೊಡೆದ ಪರಿಣಾಮ ಸ್ಥಳದಲ್ಲೇ ಬಿದ್ದು ನರಳುತ್ತಿದ್ದರು. ಇದೇ ಮಾರ್ಗದಲ್ಲಿ ಚಲಿಸುತ್ತಿದ್ದ ಸಚಿವರು ತಮ್ಮ ಕಾರನ್ನು ನಿಲ್ಲಿಸಿ ಆಂಬ್ಯುಲೆನ್ಸ್ ಮೂಲಕ ಗಾಯಾಳುಗಳನ್ನು ಆಸ್ಪತ್ರೆಗೆ ಸಾಗಿಸಿದರು. ಗಾಯಾಳುಗಳಿಗೆ ನೆರವಾದ ಸಚಿವರ ಮಾನವೀಯತೆ ಕಾರ್ಯ ಸ್ಥಳೀಯರ ಮೆಚ್ಚುಗೆಗೆ ಪಾತ್ರವಾಯಿತು. 4 ವರ್ಷದ ಈ ಪೋರ 4 ನಿಮಿಷಕ್ಕೆ 120 ಪ್ರಶ್ನೆಗಳಿಗೆ ಉತ್ತರಿಸುತ್ತಾನೆ ಅಂದರೆ ಅಚ್ಚರಿಯೇ ಸರಿ. ಯಾರು ಈ ಪೋರ ಅಂತೀರಾ? ಉತ್ತರ ಹುಡುಕುತ್ತಾ ಹೋದರೆ ನಿಮಗೆ ಸಿಗುವುದು ತಿಪಟೂರು ನಗರದ ಕಂಚಘಟ್ಟ ಬಡಾವಣೆಯ ಹನುಮಂತರಾಜು ಹಾಗೂ ಅನ್ನಪೂರ್ಣ ಅವರ ದಂಪತಿಗಳ ಮಗನೇ ಯೋಗೇಶ್. ಈತನ ವಯಸ್ಸು ಈಗ 4 ವರ್ಷ, ಆದರೂ ಇವನ ಜ್ಞಾಪಕ ಶಕ್ತಿ ಅಪಾರ. ಕೇವಲ 4 ವರ್ಷಕ್ಕೆ ಸುಮಾರು 120ಕ್ಕೂ ಹೆಚ್ಚು ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಿಸಿದ ಪ್ರಶ್ನೆಗಳಿಗೆ ಉತ್ತರಿಸುವ ಈ ಪುರಾತನ 1.5 ವರ್ಷಕ್ಕೆ ಮಾತು ಕಲಿತ.
ಈ ಪುಟ್ಟ ಬಾಲಕ ಇದೀಗ ಕಿಂಡರ್ ಕೇರ್ ಹೋಮ್ ಸ್ಕೂಲ್ನಲ್ಲಿ M2 ತರಗತಿಯಲ್ಲಿ ಓದುತ್ತಿದ್ದಾನೆ. ಬಾಲ್ಯದಲ್ಲಿಯೇ ತನ್ನ ತಂದೆ ತಾಯಿ ಹಾಗೂ ತನ್ನ ಅತ್ತೆ ವಿಜಯ ಇವರ ಆರೈಕೆಯಲ್ಲಿ ಬೆಳೆದ ಈತ ತನ್ನ ಅತ್ತೆ ವಿಜಯ ಅವರಿಂದ ಇಂದು ಸುಮಾರು 150 ಹೆಚ್ಚು ಪ್ರಶ್ನೆಗಳಿಗೆ ಉತ್ತರಿಸುವ ಸಾಮರ್ಥ್ಯ ಹೊಂದಿದ್ದು ಕೇವಲ 4 ನಿಮಿಷದಲ್ಲಿ 120 ಪ್ರಶ್ನೆಗಳಿಗೆ ಉತ್ತರಿಸುತ್ತಾನೆ ಎಂದರೆ ನಂಬಲ ಸಾಧ್ಯ. ಚಂದ್ರಗುಪ್ತ ರಾಜಧಾನಿ ಯಾವುದು? ನವಕೋಟಿ ನಾರಾಯಣ ಅಂತ ಯಾರಿ ಬಿರುದು ಬಂತು? ಕರ್ನಾಟಕದಲ್ಲಿ ರೈಲು ಸಂಪರ್ಕ ಇಲ್ಲದ ಜಿಲ್ಲೆ? ರಾಷ್ಟ್ರೀಯ ಹಾಡು ಯಾವುದು? 1894 ಬ್ರಿಟಿಷರ ವಿರುದ್ಧ ಹೋರಾಡಿದ ಕರ್ನಾಟಕದ ವೀರ ಮಹಿಳೆ? ABCDಯಲ್ಲಿ ಎಷ್ಟು ಅಕ್ಷರಗಳಿವೆ? ನವಿಲು, ಪಾರಿವಾಳ, ಬೆಕ್ಕು, ನಾಯಿ, ಬೆಕ್ಕಿಗೆ, ನಾನೆಗೆ, ಪರಂಗಿ ಹೆಣ್ಣಿಗೆ, ಕೈ ಕೆಸರಾದರೆ. ಜನವರಿ 26 ಯಾವ ರಾಜ್ಯೋತ್ಸವ ಆಚರಿಸ್ತೀವಿ? ಕ್ಷೇತ್ರ ಶಿಕ್ಷಣ ಅಧಿಕಾರಿ ಆಫೀಸ್ ಯಾವುದು? ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ ಅಂದರೆ? ತೊಗರಿಬೇಳೆ ಬೆಳೆಯುವ ಪ್ರದೇಶ ಯಾವುದು? ಕಲ್ಲಂಗಡಿ ಹಣ್ಣಿಗೆ ಏನಂತೀಯ? ವಂದೇ ಮಾತರಂ ಬರ್ದಾರೆ ಯಾರು? ನಮ್ಮ ರಾಷ್ಟ್ರೀಯ ಹಬ್ಬಗಳು ಯಾವುವು? ನಾಡಗೀತೆ ಬರ್ದಾರೆ ಯಾರು? ಗಡಿ ಪ್ರದೇಶವನ್ನು ಕಾಯುವರು? ಗಾಂಧೀಜಿಯ ತಂದೆ ತಾಯಿ ಹೆಸರು ಏನು? ಧಾರವಾಡ ಏತಕ್ಕೆ ಪ್ರಸಿದ್ಧ? ಅತಿ ಹೆಚ್ಚು ಗಂಧದ ಮರ ಬೆಳೆಯುವ ರಾಜ್ಯ ಯಾವುದು? ಅಕ್ಕಮಹಾದೇವಿ ಅಂಕಿತ ನಾಮ? ಭಾರತದಲ್ಲಿ ಅತ್ಯಂತ ದೊಡ್ಡ ಪ್ರಶಸ್ತಿ ಯಾವುದು? ಭಾರತದಲ್ಲಿ ಮೊದಲ ಚಿನ್ನದ ಗಣಿ? ಕರ್ನಾಟಕದ ಮೊದಲ ಪತ್ರಿಕೆ ಯಾವುದು? ಭಾರತದ ಪ್ರಮುಖ ವೃತ್ತಿ ಯಾವುದು? ಈತನ ಈ ಸಾಮಾನ್ಯ ಜ್ಞಾನ ಪ್ರಶ್ನೆಗಳು ದೇಶ, ರಾಜ್ಯ, ಜಿಲ್ಲೆ, ತಾಲೂಕು ಸಂಬಂಧಿಸಿದ ಹಾಗೂ ದೇಶದ ರಾಷ್ಟ್ರಪತಿಗಳು, ಪ್ರಧಾನಮಂತ್ರಿಗಳು, ಮುಖ್ಯಮಂತ್ರಿಗಳು ಹಾಗೂ ಕೆಲವು ರಾಜ್ಯದ ಸಚಿವರುಗಳನ್ನು ಕೂಡ ಹೆಸರಿಸುತ್ತಾನೆ. ಅಷ್ಟೇ ಅಲ್ಲದೆ ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಿಸಿದ ಪ್ರಶ್ನೆಗಳಿಗೆ ತಕ್ಷಣವೇ ಉತ್ತರಿಸುವ ಈತನ ಜ್ಞಾಪಕ ಸಾಮರ್ಥ್ಯಕ್ಕೆ ಸಲ್ಯೂಟ್. ಅವನಿಗೆ ಕಲಿಸಿದ್ದು ನಾನೇನೆ, ಅವರ ತಂದೆ ತಾಯಿ ಅವನ ಟೈಮಿಗೆ ಸರಿಯಾಗಿ ಸಿಗಲ್ಲ, ಆದರೆ ನನ್ನ ಹತ್ರ ಆಡ್ಕೊಂಡು ಬೆಳ್ಕೊಂಡಿದ್ದು. 2 ವರ್ಷದ 3 ತಿಂಗಳು ಮಗಿನಿಂದ ಅವನಿಗೆ ನಾನು ಕಲಿಸಿ ಈ ಥರ ಮಾಡಿದ್ದು. ಮೊದಲು 57 ಈಗ 120 ಕ್ವಶನ್ 5 ನಿಮಿಷ ಕವರ್ ಮಾಡ್ತಾನೆ ಎಲ್ಲ ಹೇಳ್ತಾರೆ. ಈತನ ಸಾಮರ್ಥ್ಯಕ್ಕೆ ಶಾಲೆಯ ಶಿಕ್ಷಕರು ಹಾಗೂ ತಂದೆ ತಾಯಿಗಳು, ನೆರೆಯವರು ಮಾರು ಹೋಗಿದ್ದವು. ಈ ಪುಟಾಣಿಗೆ ಸರ್ಕಾರ ಹೆಚ್ಚಿನ ಪ್ರೋತ್ಸಾಹ ನೀಡಿದಲ್ಲಿ ದೇಶದ ಕೀರ್ತಿಯನ್ನ ಎತ್ತಿ ಹಿಡಿಯುವುದರಲ್ಲಿ ಸಂಶಯವೇ ಇಲ್ಲ. ಇದಿಷ್ಟು ಈವರೆಗಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಅಮೋಕ್ ಟಿವಿ. ಎಂದೆಂದಿಗೂ ನಿಮ್ಮೊಂದಿಗೆ.